ಇಷ್ಟೊಂದು ಅವಸರದಲ್ಲಿ ಯಾಕೆ ರೆಡಿ ಆಗ್ತಿದ್ಯಾ? ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಅಷ್ಟರಲ್ಲಿ ವಿಜಿ ಮತ್ತೆ ಅತ್ತೆ ಒಂದು 3-4 ಸಲ ಕಾಲ್ ಮಾಡಿದ್ರು, ನಾನು ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲ. ಆಯ್ತಾಯ್ತು, ಬೇಗ ರೆಡಿ ಆಗುವಂತೆ ತಗೋ. ನೀನು ರೆಡಿ ಆಗು, ನಾವು ನಿನ್ನ ಜೊತೆ ಬರ್ತೀವಿ. ಅಮ್ಮ, ನೀವೆಲ್ಲಿಗೆ? ಪೂಜೆಗೆ. ಅಮ್ಮ, ಅಲ್ಲಿ ಆಗ್ತಿರೋದು ಒಂದು ಶಾಸ್ತ್ರ. ನಾನ್ ಕತ್ತಕ್ ಕಟ್ಕೊಂಡಿರೋ ತಾಳಿನ ಬೆಂಕಿಗೆ ಹಾಕ್ಬೇಕು, ಅಲ್ಲಿ ಅಷ್ಟೇ ಆಗ್ತಿರೋದು. ಬೆಂಕಿ ಅಂದ್ರೆ ನನಗ್ ಭಯ, ನಿನಗ್ ಗೊತ್ತಿಲ್ವಾ? ಈಗ ನಾವು ನಿನ್ ಜೊತೆ ಪೂಜೆಗೆ ಬರ್ತೀವಷ್ಟೇ, ನೀನ್ ಬೇಡ ಅನ್ನೋ ಹಾಗಿಲ್ಲ. ಅಮ್ಮ, ದಯವಿಟ್ಟು ನನ್ ಮಾತು ಕೇಳು. ಗೀತಾ, ಇಷ್ಟು ದಿವಸ ಅಮ್ಮ ನಿನ್ ಮಾತು ಕೇಳಿದ್ರು, ಈ ಸಲ ನಿನ್ ಅಮ್ಮನ್ ಮಾತು ಕೇಳ್ಬೇಕು. ನಿನ್ನೆ ನಿನ್ ದೇವಸ್ಥಾನಕ್ ಹೋದಾಗ ನಿಮ್ ಅಮ್ಮ ಎಷ್ಟು ಒದ್ದಾಡ್ತಾ ಇದ್ರು ಗೊತ್ತಾ? ಇವತ್ತು ಮತ್ತೆ ಅದೇ ರಿಪೀಟ್ ಆಗ್ಬೇಕಾ? ಬೇಡ ತಾನೆ? ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಗೊತ್ತಾಗದೆ ಇದ್ದಾಗ ಆ ತಾಯಿ ಸಂಕಟ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು 20 ವರ್ಷದಿಂದ ಅದನ್ನೇ ಅನುಭವಿಸ್ತಾ ಇದ್ದೀನಿ. ಕರುಳಿನ ಸಂಕಟ ಅರ್ಥ ಆಗಬೇಕು ಅಂದ್ರೆ ತಾಯಿ ಆಗಬೇಕು ಗೀತಾ, ಆಗ ಅರ್ಥ ಆಗತ್ತೆ. ಆಯ್ತಮ್ಮ, ಇವಾಗ ಏನು, ನೀವಿಬ್ರು ನನ್ನ ಜೊತೆ ಬರಬೇಕು ಅಷ್ಟೇ ತಾನೆ? ಅಲ್ಲಿ ಬಂದ್ಮೇಲೆ ನನಗೆ ತಂಡೆ ಆಯ್ತು, ಶೀತ ಆಯ್ತು ಅಂತೆಲ್ಲ ಮಾತಾಡಂಗಿಲ್ಲ, ಓಕೆನಾ? ನೀವಿಬ್ರು ಹೊಡಿ, ನಾನು ರೆಡಿ ಆಗ್ಬೇಕು. ಪೂಜೆಗೆ ಹೋಗಿಲ್ಲ, ಅಪ್ಶಕುನ ಆಗೋಯ್ತಲ್ಲ. ಅಮ್ಮ, ನೀನ್ ಸುಮ್ನೆ ನಿನ್ ತಲೆಗೆ ಏನೇನೋ ಹಾಕೋಬೇಡ, ಆತರದೆಲ್ಲ ಏನಿಲ್ಲ, ನೀನ್ ಹೊರಡು. ಅಮ್ಮ ಪ್ಲೀಸ್. ಶಕ್ತಿ ಇರೋ ದೇವಸ್ಥಾನ, ನಾವ್ ಏನ್ ಕೇಳ್ಕೊಂಡ್ರು ಆಗತ್ತೆ. ಎಲ್ಲಾ ಕೆಲ್ಸ ವಿಘ್ನ ಇಲ್ದೆ ಆಗ್ಲಿ ಅಂತ ಕೇಳ್ಕೊ. ಬನ್ನಿ ಹೋಗಣ. ವಿಜಿ, ಪೂಜೆ ತಯಾರಿಯಲ್ಲಿ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡು ಮಗನ. ಸ್ವಾಮಿಗಳ, ಏನಾಗ್ತಿದೆ? ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಧ, ಇವ್ರು ಯಾವ ಸ್ವಾಮಿನೂ ಅಲ್ಲ, ಜ್ಯೋತಿಷಿನೂ ಅಲ್ಲ, ಮಂತ್ರವಾದಿನೂ ಅಲ್ಲ. ಈ ಗೂಬೆಗಳನ್ನ ನಂಬಿಸೋದಕ್ಕೆ ನಾನೇ ರೆಡಿ ಮಾಡಿ ಕರೆಸಿರೋದು. ಪಾಪ, ಎಲ್ಲರೂ ದೇವಸ್ಥಾನದಲ್ಲಿ ಇವತ್ತು ಪೂಜೆ ನಡೆಯುತ್ತೆ ಅಂತ ಸಂಭ್ರಮದಿಂದ ರೆಡಿಯಾಗಿ ಬಂದಿದ್ದಾರೆ, ಆದರೆ ಇವತ್ತಿಲ್ಲಿ ನಡೆಯೋದೇ ಬೇರೆ. ಏನು ಆಗಬಾರ್ದು ಅಂತಲೇ ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರೋದು, ಯಾವ ಹೆಚ್ಚು ಕಡಿಮೆನೂ ಆಗೋದಿಲ್ಲ. ನೀವು ನಿಮ್ಮ ಕೆಲಸಗಳನ್ನ ಮುಂದುವರಿಸಿ. ಶಿಶೋ, ಆ್ಯಕ್ಚುಲಿ ಏನು ಪ್ಲ್ಯಾನು? ಬರೀ ಗೀತನ ಕತ್ತಲಿರೋ ತಾಳಿ ತೆಗೆದಿದ್ರೆ ಸಾಕಾಗಿತ್ತು, ಅದನ್ನ ಮನೇಲೆ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಬಿಲ್ಡಪ್ ಬೇಕಾಗಿತ್ತ? ಇವತ್ತಿಲ್ಲಿ ಪೂಜೆ ನಡೀತಾ ಇಲ್ಲ ಕಣೋ, ಹಾಗೆ ಅವಳು ತಾಳಿ ತೆಗೆಯೋ ಶಾಸ್ತ್ರನೂ ನಡೀತಾ ಇಲ್ಲ. ಇವತ್ತಿಲ್ಲಿ ನಡೀತಾ ಇರೋದು ಸಾವು. ಶಿಶು, ಯಾರ್ದು? ಗೀತಾದು.
ಮಾದೇಶ ಅವಳು ಬೆಂಕಿ ಮಧ್ಯೆ ಶಾಸ್ತ್ರಗಳನ್ನು ಮಾಡ್ತಾ ಇರ್ತಾಳೆ. ಆ ಹಂತದಲ್ಲಿ ಅವಳ ಮೇಲೆ ಕುಂಕುಮದ ನೀರು, ಅರಶಿನದ ನೀರು, ಹಾಗೆ ಗೋವಿಂದ ಗಂಜಲನ ಸುರಿತಾರೆ. ಇದೆಲ್ಲ ಯಾಕೆ ಹೇಳ್ತೀನಿ ಹೇಳ್ತೀನಿ. ಮೊದಲು ಕುಂಕುಮದ ನೀರು, ಆಮೇಲೆ ಅರಶಿನದ ನೀರು ಹಾಕ್ತಾರೆ. ಅದಾದ ಮೇಲೆ ಗೋವಿನ ಗಂಜಲ ಹಾಕಲ್ಲ. ಮತ್ತೆ ಎಲ್ಲರೂ ಗಂಜಲ ತಂದಿಟ್ಟಿರೋದನ್ನ ನೋಡಿರ್ತಾರೆ. ಕೊನೆ ಹಂತದಲ್ಲಿ ಗಂಜಲದ ಬಿಂದಿಗೆ ಎಕ್ಸ್ಚೇಂಜ್ ಆಗುತ್ತೆ, ಇನ್ನೊಂದು ಬಿಂದಿಗೆ ಬರುತ್ತೆ. ಆ ಬಿಂದಿಗೆಲಿ ಆಯಿಲ್ ಇರುತ್ತೆ. ಆ ಬಿಂದಿಗೆಲಿರೋದನ್ನ ವಿಜಯ್ ಗೀತಾ ಮೇಲೆ ಸುರಿತಾನೆ. ಸುತ್ತ ಇರೋ ಬೆಂಕಿ ಗೀತಾಗೆ ಅಂಟ್ಕೊಳ್ಳುತ್ತೆ. ಅಲ್ಲಿಗೆ ಗೀತಾ ಕತೆ ಗೋತ. ವಿಜಯ್ ಗೀತಾ ಸಾವಿಗೆ ಕಾರಣ ಆಗ್ತಾನೆ. ಸೊ ಒಂದೇ ಕಲ್ಲಿಗೆ ಎರಡು ಹಕ್ಕಿ. ಇಲ್ಲ ಸಿಸು, ಇದು ಓಬೆರಾನ್ ಕಾಲದ ಡೈಲಾಗು. ಒಂದೇ ಕಿಕ್ಕಿಗೆ ಎರಡು ಗೋಲು, ಇದು ಪರ್ಫೆಕ್ಟು. ಸೂಪರ್ ಸಿಸು, ನೀನು ಸೂಪರ್ ಎಕ್ಸ್ಟ್ರಾರ್ಡಿನರಿ. ಮಾಧ, ನಿನ್ನ ಹತ್ರ ಒಂದು ವಿಡಿಯೋ ಇರಬೇಕಲ್ವಾ? ಅದರಲ್ಲಿ ಏನಿದೆ? ಅದರಲ್ಲಿ ವಿಜಿ ಮೇಲಿರೋ ಸಿಟ್ಟಿಗೆ ನಾನೇ ತಾಳಿ ಕಟ್ಕೊಂಡೆ, ಆದರೆ ವಿಜಿ ಕಟ್ದ ಅಂತ ಹೇಳಿದೆ ಅನ್ನೋ ಗೀತನ ಸ್ಟೇಟ್ಮೆಂಟ್ ಇದೆ. ಎಸ್. ಸೊ ನಮ್ಮ ಪ್ಲಾನ್ ಪ್ರಕಾರ ಆ ಗೀತ ಗೋತ ಆದಮೇಲೆ ಈ ವಿಡಿಯೋ ವೈರಲ್ ಆಗುತ್ತೆ. ಅಕಾರ್ಡಿಂಗ್ ಟು ವಿಚ್ ಗೀತಾ ವಿಜಿನೇ ತಾಳಿ ಕಟ್ದ ಅಂತ ಆಡಿದ್ದ ಸುಳ್ಳು ನಾಟಕದಿಂದ ವಿಜಿ ಲೈಫ್ ಹಾಳಾಯಿತು. ಅದಕ್ಕೆ ಟಿಟ್ ಫಾರ್ ಟ್ಯಾಟ್ ಅಂತ ಅವನು ಗೀತನ ಕಥೆನ ಮುಗಿಸ್ಬಿಟ್ಟ. ದಟ್ಸ್ ಆಲ್. ಸರಿ ಬಾ, ನಾವು ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೋಗಿ ಕೈ ಮುಗಿದು ಬಂದ್ಬಿಡೋಣ. ನಾನೇ ಕ್ರಿಮಿನಲ್ ಅಂತ ಅನ್ಕೊಂಡಿದ್ದೆ. ಕ್ರಿಮಿನಲ್ ಏನ್ ಬಾಪ್ ಇವಳು. ಗೊತ್ತಿಲ್ಲ ವಿಜಿ, ನಿನ್ ಮೇಲಿನ ಸೇಡಿಗೋಸ್ಕರ ಈ ತಾಳಿ ಕಟ್ಕೊಂಡೆ. ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ತಾಳಿ ಕಟ್ಕೊಂಡೆ. ಆದ್ರೆ ಇವತ್ತು ತಾಳಿ ತೆಗೆಯೋ ಶಾಸ್ತ್ರ ತಾಳಿನ ನಾನೇ ಕಟ್ಕೊಂಡಿರ್ಬೋದು, ಆದ್ರೆ ತಾಳಿನ ತೆಗೆಯೋಕೆ ಒಂಥರ ಬೇಸರ, ಸಂಕಟ ಒಂಥರ ಆಗ್ತದೆ ವಿಜಿ. ನಾನು ಈ ತಾಳಿ ಕಟ್ಕೊಂಡಿರೋದ್ರಿಂದ ನಿನ್ ಪ್ರಾಣಕ್ಕೆ ಅಪಾಯ ಅಂತ ಜ್ಯೋತಿಷರು ಹೇಳಿದ್ದಾಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ಸಂಕಟ ಆಗ್ತಿದೆ. ಅದಕ್ಕೋಸ್ಕರ ನಾನು ಈ ಶಾಸ್ತ್ರಕ್ಕೆ ಒಪ್ಕೊಂಡೆ. ಅವತ್ತು ನಾನು ಮಾಡಿದ ತಪ್ಪು, ನಿನ್ನಂಥ ಸರಿನ ನನ್ನ ಜೀವನಕ್ಕೆ ಕೊಟ್ಟಿದೆ. ನೀನ್ ಕಟ್ಕೊಂಡಿರೋ ತಾಳಿಗೆ ನಾನು ಗಂಡ ಅಂತ ಹೇಳೋ ಶಕ್ತಿ ಇಲ್ಲ ಅಂದಮೇಲೆ ಅದು ತೆಗೆಯೋದು ಅನಿವಾರ್ಯ ಅಲ್ವಾ? ಆದಷ್ಟು ಬೇಗ ಎಲ್ರ ಮುಂದೆ ನಿನ್ ಕುತ್ತಿಗೆಗೆ ನಾನು ತಾಳಿ ಕಟ್ತೀನಿ, ಆಗ ಯಾರು ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗಲ್ಲ.
ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ನನಗೆ ಯಾಕೋ ಮನ್ಸಾಗ್ತಿಲ್ಲ, ಎಲ್ಲಿ ನಿನ್ನ ಕಳ್ಕೊಂಡ್ ಬಿಡ್ತೀನಿ ಅಂತ ಭಯ ಶುರು ಆಗಿದೆ. ಈ ದೇವಸ್ಥಾನಕ್ಕೂ ಇವತ್ತು ನಾವು ಮಾಡಿಸ್ತಾ ಇರೋ ಪೂಜೆಗೂ ಯಾವುದೇ ರೀತಿಯಾದ ಸಂಬಂಧನೂ ಇಲ್ಲ. ಇವತ್ತಿಲ್ಲಿ ಏನೇನು ನಡೆಯುತ್ತೋ ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೆಯುತ್ತೆ. ಶಿಶು, ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೇ? ಅಫ್ಕೋರ್ಸ್ ಮಾತಾ, ಹೆಚ್ಚೇ ಆಗುತ್ತೆ, ಕಮ್ಮಿ ಏನೂ ಆಗೋದಿಲ್ಲ. ವಿಜಿ ಅವಳಿಗೆ ಬೆಂಕಿ ಹಚ್ತಾನೆ, ಅದು ಅವಳನ್ನ ಸುಡುತ್ತೆ, ಅದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದರಿಂದ ಗೀತಾ ಸಾವಾಗುತ್ತೆ. ಅವಳು ಕೊಲೆ ಮಾಡಿದ್ದು ವಿಜಿನೇ ಅಂತ ಅವನು ಜೈಲ್ ಸೇರ್ತಾನೆ. ಇದನ್ನ ಕಂಡಾರೆ ನೋಡಿ ಸುಧಾರಾಣಿ ಪೂರ್ತಿ ತಲೆ ಕೆಟ್ಟು ಆಸ್ಪತ್ರೆ ಸೇರ್ಕೊಳ್ತಾಳೆ. ಇನ್ನು ಉಳಿಯೋದು ಆ ಚಂದ್ರಿಕಾ ಮಾತ್ರ. ಅವಳನ್ನ ಚೀಟ್ ಹಾಕೋದಕ್ಕೆ ಚಿಟಿಕೆ ಹೊಡೆಯೋಷ್ಟು ಸಮಯ ಸಾಕು ನನಗೆ. ನಡಿ ನಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮುಂದೆ ನಮ್ಮ ಪ್ಲ್ಯಾನ್ ಏನು ಅಂತ ನಿನಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾಧಾ, ಸರಿಯಾಗಿ ಗಮನ ಇಟ್ಕೋ. ಈ ಮೂರು ಬಿಂದಿಗೆ ಪೂಜೆಗೆ ಬೇಕಾಗಿರೋದು. ಒಂದರಲ್ಲಿ ಕುಂಕುಮದ ನೀರಿದೆ, ಇನ್ನೊಂದರಲ್ಲಿ ಅರ್ಶನದ ನೀರಿದೆ, ಇದರಲ್ಲಿ ಗಂಜಲ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಪೂಜೆ ಶುರುವಾಗುತ್ತೆ, ತಾಳಿ ತೆಗೆಸೋ ಶಾಸ್ತ್ರನೂ ಮುಗಿಯುತ್ತೆ. ಕೊನೆ ಹಂತದಲ್ಲಿ ಯಾರ ಗಮನಕ್ಕೂ ಬರದೆ ಈ ಗಂಜಲ ಇರೋ ಬಿಂದಿಗೆ ಬದಲಾಗಿ ಆಯಿಲ್ ಇರೋ ಬಿಂದಿಗೆ ಬರಬೇಕು. ಆಯಿಲ್ ರೆಡಿ ಇದೆಯಾ? ರೆಡಿ ಆಗ್ತಾ ಇದೆ. ನನ್ನ ಬದುಕಿಗೆ, ನನ್ನ ಕನಸಿಗೆ, ನನ್ನ ಭವಿಷ್ಯಕ್ಕೆ ಚುಚ್ಚಿರೋ ಮುಳ್ಳಿನ ಹೆಸರು ಗೀತಾ. ಆ ಮುಳ್ಳನ್ನ ಕಿತ್ತು ಬಿಸಾಕೋ, ಸುಟ್ಟು ಬಿಸಾಕೋ ಟೈಮ್ ಬಂದಿದೆ. ಮಾಧಾ, ನನ್ನ ಪ್ಲ್ಯಾನ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನನ್ನ ಬದುಕಿನ ಎರಡೂ ಸಮಸ್ಯೆಗಳನ್ನು ಒಂದೇ ಸಲ ಕ್ಲಿಯರ್ ಮಾಡೋ ಅವಕಾಶ ಇದು. ಚಂದ್ರಿಕಾ, ಇದೊಂದು ಚಿಕ್ಕ ಶಾಸ್ತ್ರ. ನಮ್ ಗೀತಾ ಅವಳು ತಾಳಿನ ತೆಗೆದು ಬೆಂಕಿಗೆ ಆಹುತಿ ಕೊಡೋದಷ್ಟೇ. ಯಾಕೋ ಭಯ ಆಗ್ತದೆ. ಏನು ಆಗಲ್ಲ ಸುಶೀಲ, ಧೈರ್ಯವಾಗಿರು. ಆಗಲ್ಲ ಚಂದ್ರಿಕಾ, ಆ ತಾಳಿನ ಅವಳೇ ಕಟ್ಕೊಂಡಿರೋದು. ಅದನ್ನ ಬಿಚ್ಚಿ ಬೆಂಕಿಗೆ ಆಹುತಿ ಕೊಡೋದಷ್ಟೇ ಅಲ್ವಾ ಇರೋದು? ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ? ನನಗ್ ನಿಜ ತುಂಬಾ ಹೆದರಿಕೆ ಆಗ್ತಿದೆ. ಶಾಸ್ತ್ರ ಎಲ್ಲ ಬೇಕು ಅಂತ ತಾನೇ ಮಾಡ್ತಾ ಇರೋದು. ಗೀತಾಗೇನು ತೊಂದರೆ ಆಗಬಾರ್ದು ಅಂತ ನಾನು ಬೇಡ್ಕೊಂಡಿದ್ದೀನಿ. ಗೀತಾ ನನ್ನ ಮಗಳು ಅಲ್ವಾ? ಏನು ಹೇಳ್ತಿದ್ಯಾ? ನನ್ನ ಅಮ್ಮ ಅಂತ ಕರೆಯೋ ಒಂದೇ ಒಂದು ಜೀವ ಅಂದರೆ ಗೀತಾ ತಾನೇ. ಗೀತಾನು ನನ್ನ ಮಗಳಿದ್ದಾಗೆ ಅಲ್ವಾ?
ಇಲ್ಲಿ ಗೀತಗೇನು ತೊಂದರೆ ಆಗದೆ ಇದ್ರೆ ಎಲ್ಲೋ ಇರೋ ನನ್ನ ಮಗಳಿಗೂ ತೊಂದರೆ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಅರೆ ಅವಳೇ ಬಂದ್ಲು. ಗೀತಾ, ಇದು ತುಂಬಾ ಕಷ್ಟಕರವಾದ ಪೂಜೆ. ಇದರಲ್ಲಿ ನಿನಗೆ ಏನೇ ತೊಂದರೆ ಆಗಿದ್ರು ಎಲ್ಲಾ ಕಷ್ಟಗಳು ಕಳೆದೋಗುತ್ತೆ. ಒಂದು ವೇಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ದೊಡ್ಡ ಅನಾಹುತವೇ ಆಗಿ ಹೋಗುತ್ತೆ. ಸ್ವಾಮಿಗಳೇ, ನನ್ನಿಂದಾಗಿ ಮನೆಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಯಾವುದೇ ಕಷ್ಟವಾಗಿರೋ ಪೂಜೆ ಆದರೂ ಸರಿ, ಅಥವಾ ಕಠಿಣವಾಗಿರೋ ವ್ರತ ಆದರೂ ಸರಿ, ನಾನು ಮಾಡೋದಕ್ಕೆ ತಯಾರಿದ್ದೀನಿ. ನನ್ನ ವಿಜಯಗೆ ನನ್ನಿಂದ ಯಾವುದೇ ಥರ ತೊಂದರೆ ಆಗಬಾರ್ದು. ವಿಜಿ ಹೇಳಿ ಸರ್. ಇವಳು ತಾಳಿ ಕಟ್ಟಿದ್ದು ನೀನೇ ಅಂತ ಹೇಳಿದ ದೋಷ ನಿನ್ನ ಮೇಲಿದೆ. ಆದರೆ ಇದನ್ನು ನೀನೇ ಪರಿಹಾರ ಮಾಡ್ಕೋಬೇಕು. ಏನ್ ಮಾಡ್ಬೇಕು ಸ್ವಾಮಿ? ಅದಾಗಬೇಕಾದರೆ ಇಬ್ಬರು ಹಿಮ್ಮುಖವಾಗಿ ಸಪ್ತಪದಿಯನ್ನು ತುಳಿಯಬೇಕು. ಅದಾದ ಮೇಲೆ ಗೀತಾಳನ್ನು ಇಲ್ಲಿ ಕೂರಿಸಿ ಸಿಂಧೂರವನ್ನು ಅಳಿಸಬೇಕು. ಸಿಂಧೂರವನ್ನು ಅಳಿಸಿ ಬಳೆಯನ್ನು ಒಡೆದು ಕಾಲುಂಗರವನ್ನು ತೆಗೆದು ಅಗ್ನಿಕುಂಡಕ್ಕೆ ಸಮರ್ಪಿಸಬೇಕು. ಪುರೋಹಿತ್ರೆ, ಏನಿದು ಗಂಡ ಸತ್ರೆ ಮಾಡೋ ಶಾಸ್ತ್ರನೆಲ್ಲ ಮಾಡಿಸ್ತಿದೀರ? ದೋಷ ದೂರ ಆಗ್ಬೇಕು ಅಂತ ಅಂದ್ರೆ ಇಂಥ ಶಾಸ್ತ್ರಗಳು ಮಾಡ್ಲೇಬೇಕಲ್ವಾ ಅಮ್ಮ? ಅದಿವಾಗ ಪ್ರದಕ್ಷಿಣೆ ಹಾಕಿ. ಅಯ್ಯೋ, ನನಗೂ ತುಂಬಾ ಬೇಸರ ಆಗ್ತಾ ಇದೆ ಮಾಧಾ. ಮದುವೆ ಆಗ್ಬೇಕಾದವನೇ ಇಂಥ ಶಾಸ್ತ್ರ ಮಾಡ್ತಾ ಇದ್ದಾನೆ ಅಂದ್ರೆ ಬೇಸರ ಆಗ್.